ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಪ್ರಸಾದ್ ಜೆಡಿಎಸ್ ಇಂದ ಕಡಬೂರು ಮಂಜುನಾಥ ಇಲ್ಲಿ ಈ ಮೂರು ಜನರ ಟ್ರಯಾಂಗಲ್ ಫೈಟ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಿರಂಜನ್ ಒಂದ್ ಸ್ವಲ್ಪ ಮುನ್ನಡೆ ಬಿಕಾಸ್ ಆಫ್ ಸೋಮಣ್ಣ ಇಂಟ್ ನಿರಂಜನ್ ವರ್ಸಸ್ ಗಣೇಶ್ ಪ್ರಸಾದ್ ಕಳೆದ ಬಾರಿ ಕಾಂಗ್ರೆಸ್ ಇತ್ತು ಬಿಕಾಸ್ ಆಫ್ ಸೋಮಣ್ಣ ಸೆಷನ್ ಸುನೀಲ್ ಹೌದು ಡೈರಿ ಇಲೆಕ್ಷನ್ ಗೆದ್ದಿದ್ರಲ್ಲ ಹೌದು ಈಗ ಸೋಮಣ್ಣನ ಗುರುಗಳೆ ಬಂದ ಮೇಲೆ ಇನ್ನೇನು ಗುರಾಯಿಸಂಗಿಲ್ಲ ಅಷ್ಟೇ ಸೈಲೆಂಟ್ ಆಗಿ ಸೈಡ್ ಏಯ್ ನಂದೇ ಜವಾಬ್ದಾರಿ ಕಣ ಸುನೀಲ್ ಪಾ ಅಂದ್ರೆ ಬಂದ್ ನಿಂತ್ಕೋಬೇಕಲ್ಲಿ ಹೌದು ಈಗ ಸೋಮಣ್ಣ ಬರಲಾಗಿ ನಿರಂಜನ್ ನಿರಾಳ ನಿರಂಜನ್ ನಿರಾಳ ಬಹಳ ಟೆನ್ಷನ್ ಇತ್ತು ನಿರಂಜನ್ ಕುಮಾರ್ ಅವರಿಗೆ ಈಗ ಸೋಮಣ್ಣ ಎಂಟ್ರಿ ಗುಂಡ್ಲುಪೇಟೆಯಲ್ಲೂ ಕೂಡ ಬಿಜೆಪಿ ಗೆಲುವು ಗ್ಯಾರಂಟಿ ಅನ್ನೋ ರೀತಿಯ ವಾತಾವರಣ ನಿರ್ಮಾಣ ಮಾಡ್ಕೋತಾ ಇದಾರೆ ನಿರಂಜನ್ ನಿರಾಳ ಯಾಕಂದ್ರೆ ಈ ಎಲ್ಲಾ ಭಿನ್ನಮತ ಶಮನ ಮಾಡೋ ಕೆಲಸ ಅವರದೇ ತಾನೆ ಹೌದು ಸೊ ಹೀಗಾಗಿ ನಿರಂಜನ್ ನಿರಾಳ ಅಂತ ಹೇಳ್ಬಹುದು ಗುಂಡ್ಲುಪೇಟೆಯಲ್ಲಿ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಸರ್ವೆ ಪ್ರಕಾರ ನಿರಂಜನ್ ಅಂದ್ರೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಮೂಲಕ ವೀಕ್ಷಕರೇ ಚಾಮರಾಜನಗರ ಜಿಲ್ಲೆಯ ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹನೂರು ಕೊಳ್ಳೇಗಾಲ ಚಾಮರಾಜನಗರ ಗುಡ್ಲುಪೇಟೆ ನಾಲ್ಕರಲ್ಲೂ ಸಹ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಈ ಒಂದು ಮುನ್ನಡೆಯ ಕ್ರೆಡಿಟ್ ಗೋಸ್ಟು ಸೋಮಣ್ಣ ಸೋಮಣ್ಣ ವಿ ಸೋಮಣ್ಣ ತಂತ್ರಗಾರ ಚಲಗಾರ ಆಟಗಾರ ಗೆಲ್ಲಿಸಲೇಬೇಕು ಅನ್ತಿರೋ ಹೋರಾಟಗಾರ ಹೌದು ಕಾಂಗ್ರೆಸ್ ಸೇರೇ ಬಿಟ್ಟರು ನಂಗೆತ್ತು ಅವರು ರಾಜ್ನ ಕಂಟೆಸ್ಟ್ ಮಾಡಿದ್ರೆ ನಗರದ ನಾಲ್ಕು ಕ್ಷೇತ್ರ ಗೆಲುವಿಗೆ ಕಾರಣ ಆಗಿರೋರು ಅಂದ್ರೆ ಕಾಂಗ್ರೆಸ್ನ ಕನಿಷ್ಠ ಆರೋಲ್ ಸೀಟ್ ಗೆಲ್ಸಕ್ಕೆ ಸೋಮಣ್ಣ ಪಾತ್ರ ಆಗಿರೋರು ಅವ್ರು ಬಿಜೆಪಿ ಉಳ್ಕೊಂಡ ಕಾರಣ ಅದು ಚಾಮರಾಜನಗರ ಬರ್ತಾ ಇರೋ ಹಿನ್ನೆಲೆ ಬಿಜೆಪಿ ಬಿಜೆಪಿಗೆ ಬಹುದೊಡ್ಡ ಲಾಭ ಆಗುತ್ತೆ ಅನ್ನೋದು ಸ್ಪಷ್ಟವಾದ ಲೆಕ್ಕಾಚಾರ ಇದಿಷ್ಟು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ರಿಪೋರ್ಟ್ ಚಾಮರಾಜನಗರದ್ದು ಎಲೆಕ್ಷನ್ ನೀವು ತೀರ್ಮಾನ ಮಾಡ್ತೀರಿ ನೀವು ಇದಿರಲ್ಲ ಹೌದು ಆದ್ರೆ ಒಬ್ಬ ತಂತ್ರಗಾರ ಸೋಮಣ್ಣ ಚಾಮರಾಜನಗರದಲ್ಲಿ ಬಿಜೆಪಿಗೆ ಬಹುದೊಡ್ಡ ಅಲೆಯನ್ನ ಕ್ರಿಯೇಟ್ ಮಾಡಿದ್ದಾರೆ ಅನ್ನೋದು ಮಾತ್ರ ಸತ್ಯ ಯಾಸಿನ ವೀಕ್ಷಕರೇ ಹಳೆ ಮೈಸೂರು ಭಾಗದ ಅರವತ್ತೊಂದು ಕ್ಷೇತ್ರಗಳಲ್ಲಿ ತುಮಕೂರಿನ ಹನ್ನೊಂದು ಕ್ಷೇತ್ರದಲ್ಲಿ ಬಿಜೆಪಿ ಮೂರು ಕಾಂಗ್ರೆಸ್ ಮೂರು ಜೆ ಡಿ ಎಸ್ ಐದು ಚಿಕ್ಕಬಳ್ಳಾಪುರದ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಒಂದು ಇಂಡಿಪೆಂಡೆಂಟ್ ಎರಡು ಒಂದು ಇಂಡಿ ಗೌರಿಬಿಂದೂರು ಪುಟ್ಟಸಾಮಗೌಡರು ನಂತರ ಬಾಗೇಪಲ್ಲಿಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯಿಂದ ಅನಿಲ್ ಕುಮಾರ್ ಅಂಡ್ ಕೋಲಾರದ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಶೂನ್ಯ ಕಾಂಗ್ರೆಸ್ ಎರಡು ಜೆ ಡಿ ಎಸ್ ನಾಲ್ಕು ಆ್ಯಂಡ್ ಬೆಂಗಳೂರು ಗ್ರಾಮಾಂತರದ ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಎರಡು ಜೆ ಡಿ ಎಸ್ ಎರಡು ರಾಮನಗರ ಜಿಲ್ಲೆಯ ನಾಲ್ಕು ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಒಂದು ಜೆ ಡಿ ಎಸ್ ಎರಡು ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿ ಒಂದು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ನಾಲ್ಕು ಇನ್ನು ಹಾಸನ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಎರಡು ಕಾಂಗ್ರೆಸ್ ಎರಡು ಜೆ ಡಿ ಎಸ್ ಮೂರು ಕೊಡಗು ಜಿಲ್ಲೆಯ ಎರಡು ಕ್ಷೇತ್ರಗಳಲ್ಲಿ ಎರಡು ಕೂಡ ಬಿಜೆಪಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಮೈಸೂರು ಜಿಲ್ಲೆ ಹನ್ನೊಂದರಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಐದು ಜೆ ಡಿ ಎಸ್ ನಾಲ್ಕು ಹಾಗೆ ಚಾಮರಾಜನಗರದ ನಾಲ್ಕಕ್ಕೆ ನಾಲ್ಕರಲ್ಲೂ ಕೂಡ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದೆ ಈ ಮೂಲಕ ಅರವತ್ತೊಂದು ಕ್ಷೇತ್ರಗಳ ಹಳೆ ಮೈಸೂರು ಭಾಗದಲ್ಲಿ ಬಿಜೆಪಿ ಹದಿನೆಂಟರಲ್ಲಿ ಹಾಗೆ ಕಾಂಗ್ರೆಸ್ ಹದಿನಾರರಲ್ಲಿ ಹಾಗೆ ಜೆಡಿಎಸ್ ಇಪ್ಪತ್ತೈದು ಸ್ಥಾನಗಳಲ್ಲಿ ಇತರ ಎರಡು ಸ್ಥಾನಗಳ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಒಂದು ರೀತಿಯ ಟಫ್ ಫೈಟ್ ಚುನಾವಣೆ ಹಳೆ ಮೈಸೂರು ಭಾಗಕ್ಕೆ ಒಂದು ರೀತಿಯ ಲಗ್ಗೆ ಈ ಬಿಜೆಪಿಗೆ ಕಳೆದ ತಿಂಗಳಿಗೂ ಈ ಸರಿನೋ ಏನಾಗ್ಲಿ ಕಾರಣ ವಿ ಸೋಮಣ್ಣ ವಿ ಸೋಮಣ್ಣ ವಿ ಸೋಮಣ್ಣ